ಇಂದು ಆಗಸ್ಟ್ ನಾಲ್ಕನೇ ತಾರೀಕು ವಿಶೇಷವಾದಂತಹ ಗುರುವಾರ ಇಂದಿನ ಗುರುವಾರದಿಂದ ಗುರುರಾಯರ ಅನುಗ್ರಹವು ಈ ಆರು ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾಗಿ ಇವರು ತುಂಬಾ ಭಾಗ್ಯಶಾಲಿಗಳು ಹಾಗಾದರೆ ಅಂತಹ ದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂದಿನಿಂದ ಈ ಆರು ರಾಶಿಯವರು ತುಂಬಾನೇ ಲಾಭವನ್ನ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಪಡೆದುಕೊಳ್ತಾರೆ ಇಂದಿನಿಂದ ಈ ಆರು ರಾಶಿಯವರಿಗೆ ಶುಕ್ರ ದೆಸೆ ಆರಂಭವಾಗುತ್ತೆ ಈ ರಾಶಿಯಲ್ಲಿ ಜನಿಸಿದವರು ಅದೃಷ್ಟವಂತರಾಗ್ತೀರಾ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಈ ನಾಲ್ಕು ರಾಶಿಯವರು ಯಾವುದೇ ರೀತಿಯ ಸಣ್ಣ ಕೆಲಸಗಳನ್ನು ಕೆಲಸಗಳನ್ನ ಕೂಡ ಆ ಕೆಲಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧನಲಾಭವಾಗುತ್ತೆ ಈ ಹಿಂದೆ ಎಂದು ಕಾಣದ ಸಿರಿ ಸಂಪತ್ತನ್ನ ಇಂದಿನಿಂದ ಈ ರಾಶಿಯವರು ಪಡೆದುಕೊಳ್ತಾರೆ ಮುಂಬರುವ ದಿನಗಳಲ್ಲಿ ಯಾರು ರಾಶಿಯಲ್ಲಿ ಜನಿಸಿದವರಿಗೆ ತುಂಬಾನೇ ಲಾಭವಾಗತ್ತೆ ಇನ್ನು ಬೇರೆಯವರಿಗೆ ಕೊಟ್ಟ ಹಣ ಸಾಲ ಹಿಂದಿರುಗುತ್ತೆ ನೀವು ಯಾರ ಬಳಿಯಾದರೂ ಸಾಲವನ್ನ ತೆಗೆದುಕೊಂಡು ಅದನ್ನ ಮರುಪಾವತಿಸಲು ಕಷ್ಟಪಡ್ತಾ ಇದ್ರೆ ಅದು ಕೂಡ ನಿವಾರಣೆಯಾಗಲಿದೆ ಎಂದಿನಿಂದ ಈ ರಾಶಿಯವರು ಎಲ್ಲರಿಂದ ಪ್ರೀತಿ ವಿಶ್ವಾಸವನ್ನ ಜೀವನದಲ್ಲಿ ಗಳಿಸಿಕೊಳ್ತಾರೆ ಯಾವುದೇ ರೀತಿಯ ನಿಂದನೆ ಮಾತುಗಳು ಸಿಗೋದಿಲ್ಲ ಇವರು ಮಾಡುವಂತಹ ಕೆಲಸಗಳಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾರೆ ಯಾರಿಗೂ ಸಾಧ್ಯವಾಗದ ಕೆಲಸವನ್ನ ಇವರು ಮಾಡುತ್ತಾರೆ ಇನ್ನು ಈ ರಾಶಿಯವರು ಇನ್ನು ಈ ರಾಶಿಯವರು ವಿವೇಕವುಳ್ಳವರು ಈ ರಾಶಿಯಲ್ಲಿ ಜನಿಸಿದವರಾಗಿರ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಕಷ್ಟಗಳಿಂದ ಬಳಲುವ ಪರಿಸ್ಥಿತಿಯು ಬರೋದಿಲ್ಲ ಹೌದು ಇನ್ನು ಈ ರಾಶಿಯವರಿಗೆ ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಗಳು ಎದುರಾಗುವುದಿಲ್ಲ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇದರ ನಡುವೆ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಹಣವು ನೀರಿನ ಹಾಗೆ ಹರಿದು ಬರುತ್ತೆ ಸಮಾಜದಲ್ಲಿ ಯಾರಿಗೂ ಸಿಗದ ವಿಶೇಷವಾದ ಸ್ಥಾನಮಾನ ಮತ್ತು ಅವಕಾಶವೊಂದು ನೀವು ಅನುಭವಿಸುವಂತಹ ಅವಕಾಶವಿದೆ ಯಾವುದೋ ಒಂದು ಚಿಕ್ಕ ಶಕ್ತಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲತ್ತೆ ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಿದ್ದಾರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಅತ್ಯುತ್ತಮ ಯೋಗ ಸಿಗ್ತಾ ಇದೆ ಹಾಗಾದ್ರೆ ಆ ಲಾಭಗಳನ್ನ ಪಡಿತಾ ಇರುವ ರಾಶಿಗಳು ಯಾವುದು ಅಂದರೆ ವೃಷಭ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಹಾಗೆ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ರೂ ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ತಪ್ಪದೆ ಕಾಮೆಂಟ್ ಮಾಡಿ